ನಮಸ್ಕಾರ, ಮತ್ತೆ ಬಂದಿದ್ದೀವಿ. ಪಕ್ಕ ಪಕ್ಕ ಯಾರೋ ಕಾಮೆಂಟ್ ಮಾಡಿದ್ದಾರೆ ಜನಿ, ನಮಸ್ಕಾರ ಹೇಳ್ತದಂಗೆ ಅವ್ರು ಕಾಮೆಂಟ್ ನೋಡ್ತಾ ಇದ್ದೆ. ಅವ್ರು ಹೇಳ್ತಾರೆ ಕಿಟಕಿಲೇ ಬನ್ನಿ, ಕಿಟಕಿ ಕಾಮಾಕ್ಷಮ್ಮ ಅಂತಾರ, ಇಲ್ಲಿ ಪಕ್ಕ ಪಕ್ಕ ಕೂತ್ಕೋಬಿಡಿ ನೀವು ಅಂತ. ಇಲ್ಲ, ಈ ವಿಂಡೋಸಲ್ಲಿ ಸದ್ಯಕ್ಕೆ ಆಪ್ರೇಟ್ ಮಾಡೋಕ್ಕಾಗಲ್ಲ ನಾವು, ಯಾಕಂದರೆ ಈಗ ಮ್ಯಾಕಗೆ ಬಂದಿದ್ದೀವಿ. ವಿಂಡೋಸು ಬರೀ ನಿಮಗೆ ಆ್ಯಂಡ್ರಾಯ್ಡಲ್ಲಿ ವರ್ಕ್ ಆಗುತ್ತೆ, ಮ್ಯಾಕಲ್ಲಿ ವರ್ಕ್ ಆಗಲ್ಲ. ವಿಂಡೋಸ್ ಕನ್ಸ್ಟ್ರೇಂಟ್ಸ್ ಏನಿದೆ ನಿಮಗೆ, ತೊಂದರೆಗಳೇನಿದೆ? ತೊಂದರೆಗಳು, ಫಸ್ಟ್ ಆಫ್ ಆಲ್ ಲ್ಯಾಪ್ಟಾಪ್ ತಂದಿಲ್ಲ. ಲ್ಯಾಪ್ಟಾಪ್ ತಂದಿದ್ದರೆ ಏನೋ ಮಾಡ್ಬೋದಾಗಿತ್ತು. ನಮ್ಮ ಪ್ರಣವ್ ಅವರು ಪಾಪ ತುಂಬ ಬಿಸಿ ಇದ್ದಾರೆ, ಅವರು ಇವತ್ತು ಕೂಡ ಕಾಲೇಜ್ ಅಟೆಂಡ್ ಮಾಡ್ತಾ ಇದ್ದಾರೆ. ನಮಗೆಲ್ಲ ವೀಕೆಂಡ್ ಅಂದರೆ ಪಾಪ ಅವ್ರಿಗೆ ಫುಲ್ಲು ಡೇ ವರ್ಕಿಂಗು, ಸೊ ಅಥವಾ ಫುಲ್ ಡೇ ಸ್ಟಡಿಯಿಂಗು, ಅದಕ್ಕೆ ಈ ಅಡ್ಜಸ್ಟ್ಮೆಂಟಲ್ಲಿ ಮಾಡ್ತಾ ಇರೋ ಅಂತ ಒಂದು ಶೋ. ಕಾಲೇಜ್ ಹುಡುಗರು ಭಾಳ ತೊಂದರೆ ಕೊಡ್ತಾ ಇರೀ ನಡುವೆ ಜನ ನಂಗೆ. ಹುಡುಗರು ಕೊಟ್ಟರೆ ತೊಂದರೆ ಇಲ್ಲ, ಕಾಲೇಜ್ ಹುಡುಗಿರು ಅಂದರೆ ಅವಾಗ ಸ್ವಲ್ಪ ಯೋಚನೆ. ಅದು ದೂರ, ಭಾಳ ದೂರ, ಲಿಜೆಂಡ್ಸ್ ನಾವು ಅಂತ ಕರಿ. ಏಜ್ ಆಗೋದ್ಮೇಲೆ ಕಾಲೇಜ್ ಲೆಕ್ಕಕ್ಕೆ ಬರಲ್ಲ. ಸರಿ, ಪಾ ಸ್ಟ್ರೇಟವೇ ಸಬ್ಜೆಕ್ಟಿಗೆ ಬರ್ತೀನಿ. ನನಗ ನಿನ್ನೆ ಮ್ಯಾಚ್ ನೀನು ಬಾಲ್ ಬೈ ಬಾಲ್ ನೋಡಿದೆ, ನಾನು ಬಾಲ್ ಬೈ ಬಾಲ್ ನೋಡಿದೆ. ಈಗ ಫ್ಯಾನ್ಸ್ಗೆ ಕಾಣಿಸ್ದೇ ಇರೋದು ಏನು ಕಾಣಿಸ್ತು ಮ್ಯಾಚಲ್ಲಿ ಅಂತ ನಾನು ಸ್ವಲ್ಪ ಯೋಚನೆ ಮಾಡಿದ್ದೀನಿ. ನಿನ್ನೆ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಫಸ್ಟ್ T20 ಐ ಎರಡು ಹೊಸ ಟೀಮ್ ಅಂತ ಮಾತಾಡಿದ್ವಿ ಪ್ರೀ ಶೋನಲ್ಲಿ, ಅದರಲ್ಲಿ ನಿನಗೇನು ಕಾಣಿಸ್ತು ನನಗೇನು ಕಾಣಿಸ್ತು ಅಂತ ಹೇಳ್ತೀಯಾ? ಓಕೆ, ನಿನಗೆ ಕಾಣಿಸಿದ್ದು ಹೇಳ್ಬಿಡು ಫಸ್ಟು. ಹಾಂ, ಫಸ್ಟ್ ನಾನು ಏನು ಯೋಚನೆ ಮಾಡ್ತಿದ್ದೆ ಅಂದರೆ ಸ್ಟೇಟ್ಮೆಂಟ್ ನೋಡ್ತಾ ಇದ್ದೆ, ಇಬ್ಬರು ಕ್ಯಾಪ್ಟನ್ಗಳು ಶಾಕ್ ಆಗಿಬಿಟ್ರಂತೆ, ಸರ್ಪ್ರೈಸ್ ಆಗಿಬಿಟ್ಟಿದ್ದಾರೆ ಆ ಪಿಚ್ನ ನೋಡಿ ಅಂತ. ಓಕೆ, ಸೊ ನನಗೆ ಇದೇ ಶಾಕಿಂಗ್ ಅನಿಸ್ತಾ ಇದೆ, ಅವ್ರು ಶಾಕ್ ಆಗಿರೋದೇ ನನಗೆ ಶಾಕ್ ಅಂತ. ಯಾಕೆ ಅಂತ ಹೇಳ್ತೀನಿ ಅಂದರೆ ಪಿಚ್ ಹೋದಾಗ ಬರಲಿಲ್ಲ ಅವ್ರಿಗೆ ಅಂತನಾ? ಅಲ್ಲ, ಬಂದ ಇಲ್ಲ ಬಂದಿಲ್ಲ ಅಂತ ಹೇಳಲಿಲ್ಲ. ಯಾಕೆ ಶಾಕ್ ಆಗಬೇಕು, ಇಂಡಿಯಾನಲ್ಲಿ ಆಡೋವಾಗ ಅವಾಗ ಅವಾಗ ಟರ್ನಿಂಗ್ ಟ್ರ್ಯಾಕ್ ಸಿಗುತ್ತೆ ಅಂತ ಗೊತ್ತಿತ್ತು. ಅಂದರೆ ನಮ್ಮ ಇಂಡಿಯನ್ಸು ಈ ನಡುವೆ ಟರ್ನಿಂಗ್ ಟ್ರ್ಯಾಕೇ ನೋಡಿಲ್ವಾ? ಇದು ಬ್ಯಾಡ್ ವಿಕೆಟಾ? ನನ್ನ ಪ್ರಕಾರ ಬ್ಯಾಡ್ ವಿಕೆಟ್ ಅಲ್ಲ. ಬ್ಯಾಡ್ ವಿಕೆಟ್ ಆಗಿದ್ರೆ 170 ಬರ್ತಾನೆ ಇರಲಿಲ್ಲ. ಎಕ್ಸಾಕ್ಟ್ಲಿ, ಒಬ್ಬ 200 ಸ್ಟ್ರೈಕ್ ರೇಟ್ ಅಲ್ಲಿ ಡ್ಯಾರೆಲ್ ಮಿಶೆಲ್, ವಾಷಿಂಗ್ಟನ್ ಸುಂದರ್ 200 ಸ್ಟ್ರೈಕ್ ರೇಟ್ ಅಲ್ಲಿ, 160 170 ಸ್ಟ್ರೈಕ್ ರೇಟ್ ಅಲ್ಲಿ ಸೂರ್ಯಕುಮಾರ್ ಯಾದವ್, ಡೆವೆನ್ ಕಾನ್ವೆ ಅದ್ಭುತವಾದಂತ ಇನ್ನಿಂಗ್ಸ್, ಗೂಡ್ಸು ಗುಂಡಾಂತರ ಮಾಡ್ತಾ ಇದ್ರು ಇಲ್ಲಿ. ಸೊ ಇಲ್ಲಿ 4 ಜನ ಅಷ್ಟು ಚೆನ್ನಾಗಿ ಬ್ಯಾಟಿಂಗ್ ಆಡದ್ಮೇಲೆ ಇದು ಬ್ಯಾಡ್ ವಿಕೆಟ್ ಆಗಕ್ಕೆ ಸಾಧ್ಯ ಇಲ್ಲ. ಬಟ್ ಯಾಕೆ ಸರ್ಪ್ರೈಸ್ ಆದ್ರು, ಯಾಕೆ ಶಾಕ್ ಆದ್ರು? ಯಾಕೆ ಅಂದರೆ ಒಂದು ಎರಡು ಬಾಲ್ ತಿರುಗಿಬಿಡ್ತಲ್ಲ ವಿಜಯ್, ಅದಕ್ಕೆ ಅವರು T20 ಕ್ರಿಕೆಟಲ್ಲಿ ಪಕ್ಕ ಬ್ಯಾಟಿಂಗ್ ವಿಕೆಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಅನಿಸುತ್ತೆ. ಅಥವಾ ಪೇಸು ಬೌನ್ಸು ಮೂಮೆಂಟ್ ಇದ್ರೂ ಅವ್ರಿಗೆ ಅಷ್ಟೊಂದು ಸರ್ಪ್ರೈಸ್ ಆಗ್ತಾ ಇರಲಿಲ್ಲ. ಬಾಲ್ ನಿಂತು ಸ್ವಲ್ಪ ಗ್ರಿಪ್ ಆಯಿತು ನೋಡು, ಅದು ಸರ್ಪ್ರೈಸ್ ಆಗಿರೋದು. ಬಟ್ ನೀನು ಹೇಳಿದೆ ಅದು 4 ಹೆಸರು, ಸಿಮಿಲಾರಿಟಿ ಇದೆ ವಿಜಯ್. ಕಾನ್ವೆ ಸ್ಪಿನ್ನರ್ಸ್ ವಿರುದ್ಧ ಸಖತ್ತಾಗಿ ಸ್ವೀಪ್ ಡಿಪ್ಲಾಯ್ ಮಾಡ್ತಾಯಿದ್ರು, ಒಳ್ಳೆ ಸ್ಟ್ರೈಕ್ ರೇಟ್ ಇಟ್ಕೊಂಡ್ರು. ಸೂರ್ಯಕುಮಾರ್ ಯಾದವ್ ಸ್ವೀಪಲ್ಲಿ ಕಿಂಗು, ಅವರು ಕೂಡ ಬಿಂದಾಸಾಗಿ ಆಡ್ತಾಯಿದ್ರು, ಟರ್ನ್ ಇದ್ದರು, ಅವ್ರಿಗೆ ತೊಂದರೆ ಕೊಡ್ತಾ ಇರಲಿಲ್ಲ. ಆಮೇಲೆ ಅವ್ರು ಅಷ್ಟೊಂದು ಡಾಟ್ ಬಾಲ್ಗಳು ಕೊಡ್ತಾ ಇರಲಿಲ್ಲ. ಎಂಡಲ್ಲಿ ಆ ಕಡೆ ಡೆರಲ್ ಮಿಚೆಲ್ ಬೊಮ್ಮಾಡಕ್ಕೆ ಬ್ಯಾಟಿಂಗ್ ಆಡಿದ್ರು, ಆವಾಗ ಅಷ್ಟೊಂದು ಸ್ಪಿನ್ನರ್ಸು ಇರಲಿಲ್ಲ, ಪೇಸ್ಗೆ ಆರಾಮಾಗಿತ್ತು ಬ್ಯಾಟಿಂಗು, ಮಿಚೆಲ್ ಚಟ್ನಿ ಮಾಡಿದ್ರು. ನಮ್ಮ ಕಡೆ ವಾಷಿಂಗ್ಟನ್ ಸುಂದರು ಡೆತ್ತಲ್ಲಿ ಅವ್ರ ಪಾರ್ಟ್ನರ್ಸ್ ಇಲ್ಲದೇ ಇದ್ರು ಕೂಡ ಅವ್ರು ಬಿಂದಾಸಾಗಿ ಬ್ಯಾಟಿಂಗ್ ಆಡಿದ್ರು. ಸೊ ಇಲ್ಲಿ ಏನು ಇನ್ ಸ್ವಲ್ಪ ಇನ್ ಡೆಪ್ತ್ ನೀನು ಹೇಳ್ತಾ ಇದ್ದೆ, ಡೆವೆನ್ ಕಾನ್ವೆ ಸೂರ್ಯಕುಮಾರ್ ಅವ್ರದವ್ರು ಇಬ್ಬರು ಸ್ವೀಪ್ ಹೊಡೆದ್ರು ಅಂತ ಹೇಳಿದೆ. ನಾನು ಡೆವೆನ್ ಕಾನ್ವೆ ಇನ್ನಿಂಗ್ಸ್ ಫಾರ್ ಫಾರ್ ಸುಪೀರಿಯರ್ ಅಂತ ಹೇಳ್ತೀನಿ. ಕಂಪೇರ್ ಟು ಸೂರ್ಯನ? ನಾನು ಕಂಪೇರ್ ಮಾಡ್ತಾ ಇಲ್ಲ, ನಾನು ಅವ್ರುಗಳ ಆಡಿದ್ದ ಇನ್ನಿಂಗ್ಸ್ ಗಳಲ್ಲೇ ನಾನು ಹೇಳ್ತೇನೆ. ಡೆವೆನ್ ಕಾನ್ವೆ ಆಡಿದ್ದ ಇನ್ನಿಂಗ್ಸ್ ಗಳಲ್ಲೇ ಅವ್ರದ್ದು ಇದು ಬೆಸ್ಟ್ ಇನ್ನಿಂಗ್ಸು ಅಂತ ಅನಿಸ್ತೇನೆ. ಅದು ನೋಡಿ ಸುಮಾರು ಸಲ ಸಖತ್ತಾಗಿ ಆಡಿದ್ರೆ IPL ಅಲ್ಲೂ. ಬಟ್ ಏನಂದ್ರೆ ಇಲ್ಲಿ ನಾನು ಡೀಟೇಲಿಂಗ್ ಹೇಳ್ತೀನಲ್ಲ, ಇವರು ಫಸ್ಟ್ ಓವರ್ ವಾಷಿಂಗ್ಟನ್ ಸುಂದರ್ ಬೌಲಿಂಗ್ ಮಾಡಿದ ತಕ್ಷಣ 3 ಬಾಲ್ ತಿರುಗ್ತು ನಾಪ್ಕ ಇದೆಯಾ ಚಾಪ್ಮನ್ಗೆ, ತಕ್ಷಣ ಅಡಾಪ್ಟ್ ಮಾಡಿ ಸ್ವೀಪ್ ಹೊಡೆದ್ರು ಸ್ಟ್ರೇಟ್ ಡೌನ್ ದ ಗ್ರೌಂಡ್. ಆಡಲೇ ಇಲ್ಲ ಡೆವೆನ್ ಕಾನ್ವೆ, ಹೊಡೆದಿದ್ದಲ್ಲ ರಿವರ್ ಸ್ವೀಪು ಸ್ವೀಪು ಅಡ್ಡ ಬ್ಯಾಟು. ಅಂದರೆ ಬೇಗ ಅಡಾಪ್ಟ್ ಆಗಿದ್ದು ಯಾರು ಅಂದರೆ ಡೆವೆನ್ ಕಾನ್ವೆ. ನ್ಯೂಜಿಲೆಂಡರ್ಸು ಬೇಗ ಅಡಾಪ್ಟ್ ಆದರು, ಫಸ್ಟ್ ಬ್ಯಾಟಿಂಗ್ ಆಡ್ತಾಯಿದ್ರಿಂದ ಅಲ್ಲಿ ಬ್ಯಾಟಿಂಗಲ್ಲಿ ಅಡಾಪ್ಟ್ ಆಗಬೇಕಾಗಿತ್ತು, ಬೌಲಿಂಗಲ್ಲ. ನಮ್ಮವ್ರಿಗೆ ಟೈಮ್ ಇತ್ತು ಪಿಚ್ನ ರೀಡ್ ಮಾಡೋಕ್ಕೆ, ಯಾಕೆಂದ್ರೆ ಅವ್ರು ಫಸ್ಟ್ 20 ಓವರ್ ಆಡಿದಾಗ ಗೊತ್ತಾಗ್ತಾ ಇತ್ತು ತಿರುಗ್ತಾ ಇದೆಯಾ ಏನಾಗ್ತಾ ಇದೆ ಅಂತ. ನಮ್ಮವರು ಸ್ವಲ್ಪ ಅಡಾಪ್ಟ್ ಆಗೋದ್ರಲ್ಲಿ ಸ್ಲೋ ಇದ್ರ, ಅವರು ಅಡಾಪ್ಟ್ ಆಗೋದ್ರಲ್ಲಿ ಬೆಟರ್ ಇದ್ರ. ಇಲ್ಲ, ಏನಾಯ್ತು ಗೊತ್ತಾ, ಏ ಫಸ್ಟ್ ಇನ್ನಿಂಗ್ಸಲ್ಲಿ ಡ್ಯೂ ಫ್ಯಾಕ್ಟರ್ ಇರಲ್ಲ, ನ್ಯೂಜಿಲೆಂಡ್ ಒಂದು ಸ್ವಲ್ಪ ಟರ್ನ್ ಇದ್ರೂ ಅಡ್ಜಸ್ಟ್ ಮಾಡಬೇಕು ಅಂತ ಮೈಂಡ್ ಸೆಟ್ಟಲ್ಲಿ ಇದ್ಬಿಟ್ಟಿದ್ರು ಅವರು. ಸೊ ಡೆವೆನ್ ಕಾನ್ವೆ ಇತ್ತೀಚೆಗೆ ಎಲ್ಲ ಟಾಪ್ ಆರ್ಡರ್ ನ್ಯೂಜಿಲೆಂಡ್ ಬ್ಯಾಟ್ಸ್ಮನ್ ನೀನು ಅಬ್ಸರ್ವ್ ಮಾಡಿದ್ರೆ ಸ್ವೀಪ್ ರಿವರ್ ಸ್ವೀಪ್ ಸಗಲ ಹೊಡಿತಾರೆ. ಡೆರಲ್ ಮಿಚೆಲ್, ಡೆವೆನ್ ಕಾನ್ವೆಯಲ್ಲಿ, ಗ್ಲೆನ್ ಫಿಲಿಪ್ಸ್ ಎಲ್ಲ ಹೊಡಿತಾರೆ, ಸೊ ತೊಂದರೆ ಇಲ್ಲ. ಬಟ್ ಇಂಡಿಯಾ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಅಂದರೆ, ಸೆಕೆಂಡ್ ಬ್ಯಾಟಿಂಗ್ ಆಡುವಾಗ ಡ್ಯೂ ಬರುತ್ತೆ, ಸ್ಪಿನ್ನರ್ಸ್ ಗ್ರಿಪ್ ಮಾಡೋದು ಕಷ್ಟ ಆಗುತ್ತೆ. ಡ್ಯೂ ಪಿಚ್ ಮೇಲೆ ಬಿದ್ದಾಗ ಬಾಲ್ ಟರ್ನ್ ಆಗಿ ಗ್ರಿಪ್ ಆಗಿ ಟರ್ನ್ ಆಗೋ ಬದಲು ಸ್ಲೈಡ್ ಆಗುತ್ತೆ ಬ್ಯಾಟ್ಗೆ ಅಂತ ಅಂದ್ಕೊಂಡಿದ್ರು. ಬಟ್ ಹಂಗೆ ಆಗಲೇ ಇಲ್ಲ. ಇನ್ಫ್ಯಾಕ್ಟ್ ಫಸ್ಟ್ ಇನ್ನಿಂಗ್ಸಿಂದ ಸೆಕೆಂಡ್ ಇನ್ನಿಂಗ್ಸ್ ಬಾಲ್ ಜಾಸ್ತಿ ಗ್ರಿಪ್ ಆಗ್ತಾ ಇತ್ತು, ಟರ್ನ್ ಆಗ್ತಾ ಇತ್ತು. ಫಸ್ಟ್ ಇನ್ನಿಂಗ್ಸಲ್ಲಿ ಆಯಿತು ಆ್ಯಕ್ಚುಲಿ, ವಾಷಿಂಗ್ಟನ್ ಸುಂದರ್ ಫಸ್ಟ್ ಓವರ್ ನೋಡಿಲ್ಲ, ಪವರ್ ಪ್ಲೇ ಸೆಕೆಂಡ್ ಓವರೇ ಬಂದ್ಬಿಟ್ರು ಅವರು. ಅದೇ ವಾಶಿ ತಿರುಗಿಸಿದ್ರು ವಿಜಯ್, ಕುಲ್ದೀಪನು ಒಂದಂತ ತಿರುಗಿಸಿದ್ರು. ಬಟ್ ಹೂಡ ಜೋರ್ ಜೋರ ಆಗ್ತಾ ಇದ್ರಿಂದ ಅವ್ರದ್ದೇನು ಟರ್ನ್ ಆಗಲಿಲ್ಲ, ಅವ್ರದ್ದು ಇಂಪ್ಯಾಕ್ಟ್ ಮಾಡಲಿಲ್ಲ. ಸೊ ನೆಕ್ಸ್ಟ್ ಕ್ವೆಶನ್ ಬರ್ತೀನಿ ನಾನು, ನಮ್ಮವ್ರು ಏನಾರ 11 ಸೆಲೆಕ್ಟ್ ಮಾಡೋದು ಪಿಚ್ನ ನೋಡುವಾಗ ಎಡುವುದ್ರ ಅಂದರೆ 7 ಜನ ಬೌಲರ್ಸು
ಅಲ್ಲ ಚಹಲ್ನ ಆಡಿಸಬಹುದಾಗಿತ್ತು ಅಂತ ನೀನ್ ಹೇಳ್ತಾ ಇರ್ದ ಅಥವಾ ಇಷ್ಟೊಂದ್ ಜನ ನಾಲ್ಕು ಜನ ಫಾಸ್ಟ್ ಬೌಲರ್ಸ್ ಈ ಪಿಚ್ಗೆ ಬೇಕಾಗಿತ್ತು. ಎಕ್ಸಾಕ್ಟ್ಲಿ ಅಂದ್ರೆ ಇನ್ನೊಬ್ಬ ಎಕ್ಸ್ಟ್ರಾ ಬ್ಯಾಟ್ಸ್ಮನ್ ಆಡ್ಬೋದಾಗಿತ್ತಲ್ವಾ ಅಂತ ಇದ್ದೆ ನಾನು. ಅಂದ್ರೆ ಉಮ್ರಾನ್ ಮಲಿಕ್ ಒಂದು ಓವರ್ ಹಾಕಿದ್ರು, ಶಿವಮ್ ಮಾವಿ ಎರಡು ಓವರ್ ಹಾಕಿದ್ರು ಅನ್ಸುತ್ತೆ, ಯಾಕಂದ್ರೆ ಕಾನ್ಫಿಡೆನ್ಸ್ ಇಲ್ಲ ಕ್ಯಾಪ್ಟನ್ ಅವ್ರಿಗೆ ಬೌಲಿಂಗ್ ಕೊಡೋದಕ್ಕೆ. ಕಾನ್ಫಿಡೆನ್ಸ್ ಒಂದೇ ಇದೀನಿ, 11ನೇ ಓವರ್ ತನಕ ಶಿವಮ್ ಮಾವಿ ಬಂದೇ ಇಲ್ಲ. ಆ ಉಮ್ರಾನ್ ಬಂದಿದ್ರು ಆ ಹಂತದಲ್ಲಿ ಅವ್ರು ಒಂದೇ ಒಂದು ಓವರ್ ಮಾಡಿದ್ರು. ಹಂಗಂದ್ರೆ ಶಿವಮ್ ಮಾವಿ ಆಸ್ ಎ ಮೇನ್ ಬೌಲರು ನೀನ್ 11th ಓವರ್ ತಂಗೋದು ತಂದಿರಲ್ಲ, ಬಟ್ ನನ್ ಹಾರ್ದಿಕ್ ಅವ್ರು ಅಡಾಪ್ಟ್ ಆಗಿದೆ ಹೆಂಗೆ ಅಂತ ಹೇಳ್ತೀನಿ. ವಿತ್ ಡ್ಯೂ ರೆಸ್ಪೆಕ್ಟ್ ಯಾವುದೇ ಪ್ಲೇಯರ್ ಆದ್ರೂ ಕೂಡ ಸೆಕೆಂಡ್ ಸ್ಪೆಲ್ ಬಂದಾಗ ಬರ್ರೆ ಕಟ್ಟರ್ಸ್ ಹಾಕಕ್ಕೆ ಶುರು ಮಾಡಿದ್ರು. ಅವ್ರು ರಿಯಲೈಸ್ ಮಾಡಿದ್ರು ಈ ಪಿಚ್ಚಲ್ಲಿ ನಾನು ಸ್ಟ್ರೇಟ್ ಹಾಕಿದ್ರೆ ಆಗಲ್ಲ ಅಂತ. ಕಟ್ಟರ್ ಹಾಕಿದ್ರು ಒಂದೆರಡು ಬೌಂಡ್ರಿ ಹೋಗಿರ್ಬೋದು, ಬಟ್ ಈ ಕಟ್ಟರ್ಸ್ ಹಾಕಕ್ಕೆ ಉಮ್ರಾನ್ ಮಲಿಕ್ ಬರಲ್ಲ. ಇದು ಯಾವಾಗಿಂದ ಹೇಳ್ತಾ ಇದೀವಿ, T20ಲಿ ಸ್ಲೋ ರನ್ನು ಕಟ್ಟರು. ಇನ್ಫ್ಯಾಕ್ಟ್ ಶಿವಮ್ ಮಾವಿ ಚೆನ್ನಾಗಿ ಅಡಾಪ್ಟ್ ಮಾಡ್ಕೊಳ್ತಾ ಇದ್ರು, ಅವ್ರ ಹತ್ರ ಇದೆ ಇದು. ಸೊ ಇಲ್ಲಿ ಹೊಡ್ತಾ ತಿಂದಿದ್ದು ಸ್ಕಿಲ್ ಇಲ್ಲದೆ ಇರೋದ್ರಿಂದ ಒಬ್ಬ ಪ್ಲೇಯರ್ ವೇಸ್ಟ್ ಆದ್ರ. 10 vs 11 ಆಗೋಯ್ತು ನಿನ್ನೆ ಮ್ಯಾಚ್ ಅಂತ ನೀನು ಹೇಳ್ತಾ ಇರೋದು, ಯಾಕಂದ್ರೆ ಅವ್ರು ಬ್ಯಾಟಿಂಗ್ ಬಂದಿದ್ದು ನಂಬರ್ 11 ಅಲ್ಲಿ ಹಾಕಿದ್ದು ಒಂದು ಓವರ್. ಸೊ ಆಲ್ಮೋಸ್ಟ್ ನಿಮ್ಗೆ 39 ಓವರ್ಸ್ ಅವ್ರು ನಾನ್ ಎಕ್ಸಿಸ್ಟೆಂಟ್ ಇದ್ರು ಅಂತ ನೀನು ಹೇಳ್ತಾ ಇರೋದು, ಯಾಕಂದ್ರೆ ಆಕ್ಷನ್ ಅಲ್ಲೇ ಇರಲಿಲ್ಲ ಉಮ್ರಾನ್ ಮಲಿಕ್. ಸ್ಟಿಲ್ ಇಂಡಿಯಾ ಗೇಮ್ ಅಲ್ಲಿ ಇದ್ರು, 21ರಿಂದ ಸೋತಿದ್ದು. ಬಟ್ ಅನಾಲಿಸಿಸ್ ಮಾಡಕ್ ಟ್ರೈ ಮಾಡ್ತಿದೀವಿ ಅಷ್ಟೇ, ಏನ್ ಮಾಡ್ಬೋದಿತ್ತು ನಾವ್ ಹೇಳಿ. ನೀವ್ ಹೇಳ್ಬೋದು ಏನ್ ಸರ್ ಇಲ್ಲಿ ಕುತ್ಕೊಂಡು ಸಾವಿರ ಮಾತಾಡ್ತೀರಾ, ಅಲ್ಲಿದ್ದವರು ಡಿಸಿಷನ್ ಮಾಡ್ತಾರೆ ಅಂತಂದ್ರೆ. ನಾನು ಯಾವಾಗ್ಲೂ ಅಡ್ವೊಕೇಟ್ ಮಾಡ್ತಾ ಇದ್ದಿದ್ದೆ, ನಂಬರ್ 7 ಮೇಲೆ ನಂಬರ್ 8 ಬ್ಯಾಟ್ಸ್ಮನ್ ಬೇಕು ಅಂತ ಈಗ ಗೊತ್ತಾಗ್ತಿದೆ. ತಿರ್ಗಾ ಹೇಳ್ತೀನಿ, ಅದೊಂದೇ ಅಲ್ಲ, ಇನ್ನೊಂದು ಪ್ರಾಬ್ಲಮ್ ಏನು ಅಂತಂದ್ರೆ 7 ಜನ ಬೌಲರ್ಸ್ನ ನೀವು ಯಾವ ಲಕ್ಸುರಿನಲ್ಲಿ ಆಡಿಸ್ತೀರಾ T20 ಗೇಮ್ ಅಲ್ಲಿ ಹೇಳ್ಬಿಡಿ ನೋಡೋಣ. ಆಮೇಲೆ ಇನ್ನೊಂದೇನು ಗೊತ್ತಾಗ, ವಿಜಯ್ ಕ್ವಿಕ್ ಲರ್ನರ್ಸ್ ಇರಲಿಲ್ಲ ಅನ್ಸುತ್ತೆ. ನಿನ್ನೆ ಫಸ್ಟ್ ಇಂಡಿಯಾ ಬೌಲಿಂಗ್ ಮಾಡಿದಾಗ ನ್ಯೂ ಬಾಲ್ ಅಲ್ಲಿ ಮುಂದೆ ಹಾಕಿದಾಗೆಲ್ಲ ಹೊಡಿತಾ ಇದ್ರು, ಇವರು ಮುಂದೆ ಮುಂದೆ ಹಾಕ್ತಾ ಇದ್ರು. ಅಂದ್ರೆ ನಮ್ಮವರು ಒನ್ ಟ್ರಿಕ್ ಪೋನಿನ ಅಂದ್ರೆ ಅರ್ಷದೀಪ್ ಸ್ವಿಂಗ್ ಬಾಲ್ ಸ್ವಿಂಗ್ ಆದ್ರೆ ಮಾತ್ರ ಎಫೆಕ್ಟಿವ್, ಅವಾಗ ಮಾತ್ರ ಅವರು ವಿಕೆಟ್ ಬರುತ್ತೆ, ಅಥವಾ ಆ ಬ್ಯಾಕಪ್ ಅಲ್ಲಿ ಅಂತ ಆಡಿಸೋ ಒಂದು ಅಡ್ಜಸ್ಟ್ಮೆಂಟ್ ಆ ತಾಕತ್ತು ಇಲ್ವಾ ಅವ್ರ ಹತ್ರ ಅಂತ ಕೂಡ ಅನ್ಸುತ್ತೆ. ಅಲ್ಲ ಬಟ್ ಎಷ್ಟು ವೆರೈಟಿ ಇದೆ ಅವ್ರಿಗೆ. ನಾನೇ ಹೇಳ್ತಾ ಇದ್ದೀನಿ ಸುಮಾರು ಸರಿ, ಶಾರ್ಪ್ ಬೌನ್ಸರ್ ಇದೆ, ಲೆಂತ್ ಅಲ್ಲಿ ಮೂವ್ ಮಾಡ್ತಾರೆ, ಒಳ್ಳೆ ಯಾರ್ಕರ್ ಇದೆ ಅಂತ. ನಿನ್ನೆ ತಿರ್ಗಾ ಪ್ಯಾನಿಕ್ ಆದ್ರೆ ಅನಿಸ್ತಾ ಇದೆ. ಕ್ರೂಷಿಯಲ್ ಇವಾಗ ಎಷ್ಟೊಂದು ಜನ ಮಾತಾಡ್ತಾ ಇರೋದು, ಅವ್ರದ್ದು ಲಾಸ್ಟ್ ಓವರೇ ಡಿಸೈಡ್ ಆಗೋಯ್ತು ಆ ಮ್ಯಾಚ್. ಅಂದ್ರೆ 27 ರನ್ 21ರಿಂದ ಸೋತಿ ನಾವು ಅಂತ ಅಂತ. ಬಟ್ ಮೊಮೆಂಟಮ್ ತಿರ್ಗಾ ನೋ ಬಾಲ್ ಹಾಕಿ ಫ್ರೀ ಹಿಟ್ ಕೊಟ್ಟು ಆ ಬಾಲ್ ಸಿಕ್ಸ್ ಹೋಗಿ, 3 ಬಾಲ್ 3 ಸಿಕ್ಸ್ ಆಗಿ, ಇನ್ನೊಂದು ಬೌಂಡ್ರಿ ಹೋಗಿ ಔಟ್ ಸೈಡ್ ಆಫ್ ಸ್ಟಂಪು. ಐ ಮೀನ್ ಈ ಲೆವೆಲ್ ಅಲ್ಲಿ ಇಷ್ಟು ವರ್ಷ ಆಡದ್ಮೇಲೆ ಇವಾಗ ಹರ್ಷದೀಪ್ ವರ್ಲ್ಡ್ ಕಪ್ ಆಡಿರೋಂತ ಪ್ಲೇಯರು, ಅವ್ರು ಎಕ್ಸಾಜಿರೇಟೆಡ್ ರನ್ ಅಪ್ ಇಟ್ಕೊಂಡ್ ಬರ್ತಾರೆ. ಇವ್ರನ್ನ ನಾಳೆ ಹೆಂಗ್ ಟ್ರೀಟ್ ಮಾಡ್ತಾರೆ, ಯಾರು ಆನ್ಸರಬಲ್? ಹರ್ಷದೀಪ ಬೌಲಿಂಗ್ ಕೋಚ ಮ್ಯಾನೇಜ್ಮೆಂಟ್ ಯಾರು ಆನ್ಸರಬಲ್? ಕ್ಯಾಪ್ಟನ್ ತಲೆ ಮೇಲೆ ಕೈಟ್ಕೊಂತಾರಲ್ಲಪ್ಪ, ಏನ್ ಮಾಡಕ್ಕಾಗತ್ತೆ ಕ್ಯಾಪ್ಟನ್? ಪಾಪ ಅವ್ರ ಆತರ ನೋವಲ್ ಮಾಡ್ತಿದ್ರೆ. ಇಲ್ಲ ವಿಜಯ್, ನನಗೆ ಆಶ್ಚರ್ಯ ಆಗಿರೋದು ಏನಂದ್ರೆ ಈಗ ಒಂದು ಇಂಜುರಿಯಿಂದ ಆಡ್ಲಿಲ್ಲ ಹರ್ಷದೀಪ್ ಒಂದಷ್ಟು ದಿವಸ, ಈಗ ಕಮ್ ಬ್ಯಾಕ್ ಮಾಡಿದ್ಮೇಲೆ ಸ್ವಲ್ಪ ಕಳೆದೋದಂಗೆ ಕಾಣ್ತಾ ಇದ್ದಾರೆ. ಹರ್ಷದೀಪ್ ಹಳೆಯ ಹರ್ಷದೀಪ್ ನಾವು ಡೆಬ್ಯೂ ಮಾಡಿದಾಗ ನೋಡಿದ್ವಲ್ಲ, ಕಾನ್ಫಿಡೆಂಟ್ ಯಂಗ್ ಮ್ಯಾನ್, ಎಲ್ಲ ಫೇಸಸ್ಸಲ್ಲೂ ವಿಕೆಟ್ಗಳನ್ನ ತಗೊಳ್ಳೋರು. ಬಟ್ ಈಗ ನ್ಯೂ ಬಾಲಲ್ಲೂ ಅಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ, ಯಾಕಂದ್ರೆ ಬಾಲ್ ಸ್ವಿಂಗ್ ಆಗ್ತಾ ಇಲ್ಲ, ಡೆತ್ತಲ್ಲಿ ಆ ಪಿನ್ ಪಾಯಿಂಟ್ ಆಕ್ಯುರಸಿ ಇಲ್ಲ, ಇದು ಯಾರ್ಕರಲ್ಲಿ ಅಥವಾ ಬ್ಯಾಟ್ಸ್ಮನ್ಗಳು ಗೊತ್ತಾಗಿದೆ ಇವ್ರು ಹಾಕಿದ್ರೆ ಯಾರ್ಕರ್ ಅಂತ. ಸೊ ಫಸ್ಟೇ ರೆಡಿ ಆಗ್ಬಿಟ್ಟಿದ್ರು ನಿನ್ನೆ ಡರಲ್ ಮಿಚೆಲ್, ಮುಂದೆ ಬಿದ್ದೆ ಬೀಳುತ್ತೆ ಇವ್ರಿಗೆ, ವಾಂಚ್ಕೊಂತೀನಿ ಅಂತ. ನೋಡಪ್ಪ ನಾವು ಕ್ರಿಕೆಟ್ ಆಡಿದೀವಿ, ನೀನು ಆಡಿದ್ಯಾ, ಎಲ್ಲರೂ ಆಡಿದ್ದಾರೆ, ಟೆನಿಸ್ ಬಾಲ್ ಆಡಿರ್ತಾರೆ, ಕ್ಲಬ್ ಆಡಿರ್ತಾರೆ, ತಪ್ಪಾಗೋದು ಸಹಜ. ಬಟ್ ಈ ತಪ್ಪು ಎಷ್ಟು ಕಾಸ್ಟ್ಲಿ ಆಗುತ್ತೆ ಅಂತ ಯಾವಾಗಿಂದನೂ ರಿಯಲೈಸ್ ಮಾಡಿದ್ರು. ಇನ್ಫ್ಯಾಕ್ಟ್ ಏಷ್ಯಾ ಕಪ್ಪಲ್ಲೂ ಅಷ್ಟೇ, ವರ್ಲ್ಡ್ ಕಪ್ಪಲ್ಲೂ ಅಷ್ಟೇ, ನೋ ಬಾಲ್ಗಳನ್ನ ಮಾಡಿದಾಗ ನೋ ಬಾಲ್ ಮಾಡೋದು ಕ್ರೈಮ್ ಅಂತ ಎಷ್ಟು ಹೇಳಿರ್ತಾರೆ. ಬಟ್ ಅದನ್ನು ಇವಾಗ ಅಡ್ರೆಸ್ ಮಾಡಲಿಲ್ಲ ಅಂತಂದ್ರೆ ಇನ್ಯಾವಾಗ? ಅವ್ರ ಪಾಪ ಗಾಬರಿ ಆಗಿರೋ ಥರ ಕಾಣಿಸ್ತಾ ಇದ್ದಾರೆ. ಬಟ್ ಅದೇನಾಗುತ್ತೆ ಅಂದರೆ ನಿನಗೆ ಆ ಪ್ರೆಷರ್ ಜಾಸ್ತಿ ಆದಾಗ ಕಳೆದೋಗ್ಬಿಡ್ತಾರೆ ಗ್ರೌಂಡಲ್ಲಿ. ಅದಾಗತ್ತೆ, ನಾಳೆ ವರ್ಲ್ಡ್ ಕಪ್ ಆಡ್ತಾರೆ ಅಂತ ತಿಳ್ಕೊ. ಯಾರೋ ಒಬ್ಬ ಇಂಜುರಿ ಆದರೂ ಅವಾಗ ಅರ್ಷದೀಪ್ನ ಸ್ಟ್ರೇಟ್ ಅವೇ ತಂದಾಗ ಅದೇ ಥರ ಆದರೆ ವರ್ಲ್ಡ್ ಕಪ್ಪಲ್ಲಿ ಕಾಸ್ಟ್ ಎಲ್ಲ ಟೂರ್ನಮೆಂಟ್ ಓಡಿಸ್ಕೊಂಡ್ಬಿಡುತ್ತೆ. ಅಂದರೆ ಕ್ರಿಕೆಟಲ್ಲಿ ಒಂದು ಇಂಚು ಮ್ಯಾಟರ್ ಆಗತ್ತೆ, ಅದನ್ನು ನಾನು ಹೇಳ್ತೇನೆ. ಇದನ್ನ ಹೆಂಗೆ ಅಡ್ರೆಸ್ ಮಾಡ್ತಾರೆ ಇಂಡಿಯನ್ ಟೀಮು? ಅಡ್ರೆಸ್ ಬೇಗನೆ ಮಾಡ್ಬೇಕು, ಯಾಕಂದ್ರೆ ವಿಜಯ್ ನಾಳೆನೇ ಇದೆ ಸೆಕೆಂಡ್ T20. ಆಮೇಲೆ ಬೇರೆಯವ್ರನ್ನ ತರ್ತೀನಿ ಅನ್ನೋದಕ್ಕೂ ಅಲ್ಲಿ ಒಬ್ಬರು ಮುಕೇಶ್ ಕುಮಾರ್ ಅಂತ ಮೀಡಿಯಂ ಪೇಸರ್ ಇದ್ದಾರೆ, ಚಹಲ್ ಒಬ್ಬರು ಪ್ಲೇಯಿಂಗ್ ಲೆವೆನ್ ಎಲ್ಲ ಆಡಲಿಲ್ಲ. ಬಟ್ ಈಗ ನಾನು ಹೇಳ್ತೀನಿ ಹರ್ಷದೀಪ್ಗೆ ಇನ್ನೂ ಚಾನ್ಸ್ ಕೊಡಬೇಕು ಅಂತ ಕೊಡ್ತಾರೆ ಅನ್ಸುತ್ತೆ. ನನ್ನ ಪ್ರಕಾರ ಪ್ಯಾನಿಕ್ ಆಗ್ಬಿಟ್ಟು ನೀ ಜರ್ಕ್ ರಿಯಾಕ್ಷನ್ ಮಾಡಲ್ಲ ಈ ಮ್ಯಾನೇಜ್ಮೆಂಟ್ ಅಂತ. ಹಾರ್ದಿಕ್ ಪಾಂಡ್ಯ ಮತ್ತು ರಾಹುಲ್ ದ್ರಾವಿಡ್ ಇಬ್ಬರೂ ಇದೇ ಪ್ಲೇಯಿಂಗ್ ಲೆವೆನ್ನ ಬ್ಯಾಕ್ ಮಾಡ್ತಾರೆ, ನಾಳೆ ಇದೇ ಲೆವೆನ್ನ ಆಡ್ತಾರೆ ಅಂಟಿಲ್ ಅನ್ಲೆಸ್ ಯಾರಿಗಾರು ಇಂಜುರಿ ಆದರೆ ಮಾತ್ರ ಅಂತ ಅನಿಸುತ್ತೆ. ಹೌದು ನೋಡಿ, ಇಂಪ್ರೂವ್ಮೆಂಟ್ ಅಂದಾಗ ನಾಪ್ಕ ಬರೋದು ಏನು ಗೊತ್ತಾ? ಸೂರ್ಯಕುಮಾರ್ ಯಾದವ್ದು ಒಂದು ಟ್ವೀಟ್ ನೆನ್ನೆ ಯಾರೋ ತೊಗೊಂಡಿದ್ರು ನನ್ನ ಲೈವ್ ಹೋದಾಗ, ಅದ್ರ ಬಗ್ಗೆ ನಾನು ಉತ್ತರ ಅಲ್ಲೇ ಲೈವಲ್ಲೇ ಕೊಟ್ಟೆ. ಯಾಕೆ ಯಾವ ಪ್ಲೇಯರ್ನು ಕೆಳಗೆ ಹಾಕಬಾರ್ದು ಅಂತ ಪೆಸಿಮಿಸ್ಟಿಕ್ ಆಗಿ ನೋಡ್ಬೋದು, ಎಸ್ಪೆಷಲಿ ವರ್ಲ್ಡ್ ಹೊಗಳ್ತಾ ಇದ್ದಾಗ. ಈಗ ಇಂಡಿಯಾದಿಂದ ಬಂದಂಥ ಸೂರ್ಯಕುಮಾರ್ ಅದರ ನಂಬರ್ ಒನ್ ಬ್ಯಾಟ್ಸ್ಮನ್ ಅಂತ ಅನ್ಸ್ಕೊಂಡಾಗ ಅವ್ರ ಬಗ್ಗೆ ನೀವು ನೆಗೆಟಿವ್ ಆಗಿ ಇಷ್ಟು ಹೀಯಾಳಿಸ್ಬಿಟ್ಟು ಟ್ವೀಟ್ ಮಾಡ್ತೀರೋ ಅಂತಂದರೆ ಅದು ನನಗಾಗಲಿಲ್ಲ. ಮೇ ಬಿ ಅದು ಇಮೋಷ್ನಲ್ ಆಗಿ ಒಂದೇನೋ ರಿಪ್ಲೈ ಮಾಡಿದೆ. ಅವ್ರು ಇಂಪ್ರೂವ್ಮೆಂಟ್ ಆಗಿದ್ದಾರೆ, ಅವ್ರ ಬಗ್ಗೆ ನಾನು ಮಾತಾಡೋಕ್ಕಲ್ಲಿ ಇನ್ನೊಂದ್ಸಲಿ ಮಾತಾಡ್ತೀನಿ. ಬಟ್ ವಾಷಿಂಗ್ಟನ್ ಸುಂದರ್ ಆಡಿದಂಥ ಬ್ಯಾಟಿಂಗ್, ಪ್ರೀ ಶೋನಲ್ಲಿ ನಾನು ಹೇಳ್ತಾ ಇದ್ದೆ ಇದೊಂದೇ ಮ್ಯಾಚ್ ಅಲ್ಲ,
ಓಡಿಯನಲ್ಲೂ ಹೇಳಿದೆ, ಶಾರ್ದುಲ್ ಠಾಕೂರ್ ವಾಷಿಂಗ್ಟನ್ ಸುಂದರ್ಗೆ ಬೌಲಿಂಗ್ ಅಲ್ಲಿ ಟೆಸ್ಟ್ ಇಲ್ಲ, ಬ್ಯಾಟಿಂಗ್ ಅಲ್ಲಿ ಅಂತ ಹೇಳ್ತಾ ಇದ್ದೆ. ನಿನ್ನೆ ಇಂಪ್ರೆಸಿವ್ ಆಗಿದ್ರು ಇಲ್ಲಿ ಅವರು. ವಾಷಿಂಗ್ಟನ್ ಸುಂದರ್ ನಾನು ಟಿ ಟ್ವೆಂಟಿ ಫಾರ್ಮೆಟ್ ಅಲ್ಲೂ ಡಿಪೆಂಡಬಲ್ ಬ್ಯಾಟ್ಸ್ಮನ್ನು, ಆಮೇಲೆ ಸಮಯಕ್ಕೆ ತಕ್ಕಂಗೆ ಆ ಸ್ಟ್ರೈಕ್ ರೇಟ್ ನ ಇಟ್ಕೊಂಡು ಬ್ಯಾಟಿಂಗ್ ಆಡ್ತೀನಿ ಡೆತ್ ಅಲ್ಲಿ ಅಂತ ಹೇಳಿರೋದು. ಅಕ್ಷರ್ ಪಟೇಲ್ ಆ ಕೆಲಸ ಮಾಡಿರೋದು ನಾವು ನೋಡಿದೀವಿ. ರವೀಂದ್ರ ಜಡೇಜಾ ಅಕ್ಷರ್ ಪಟೇಲ್ ಮುಂಚೆ ಕನ್ಸಿಸ್ಟೆಂಟ್ ಆಗಿ ಆ ಕೆಲಸ ಮಾಡ್ತಾ ಇದ್ರು. ಈಗ ನಿಮ್ಗೆ ಆ ಸ್ಥಾನಕ್ಕೆ ವಿಜಯ್ ಮೂರು ಜನ ಸಿಗ್ತಾ ಇದಾರೆ, ಇದು ಗುಡ್ ನ್ಯೂಸ್. ಓಡಿಐ ವರ್ಲ್ಡ್ ಕಪ್ ಬರ್ತಾ ಇದ್ದ ಹತ್ರದಲ್ಲಿ ಏನಾಗುತ್ತೆ ಎಕ್ಸಾಕ್ಟ್ಲಿ? ಓಡಿಐ ವರ್ಲ್ಡ್ ಕಪ್ ಬರ್ತೇನೆ. ಈಗ ವಾಷಿಂಗ್ಟನ್ ಸುಂದರ್ ಆಫ್ ಸ್ಪಿನ್ನರ್ ಆಗಿರೋದ್ರಿಂದ ವೆರೈಟಿ ಬೇಕು ಅಂತ ಟಿಲ್ಟ್ ಅವ್ರ ಕಡೆ ಹೋಗ್ಬೋದು. ಇಬ್ರು ಲೆಫ್ಟ್ ಆರ್ಮ್ ಸ್ಪಿನ್ನರ್ ಆಡ್ಸೋ ಬದಲು ಒಬ್ಬ ಆಫ್ ಸ್ಪಿನ್ನರ್ ಬೇಕಾಗತ್ತೆ, ಹೂ ಕ್ಯಾನ್ ಈಕ್ವಲಿ ಬ್ಯಾಟ್ ವೆಲ್ ಅಂತ ಬಂತು ಅಂದ್ರೆ, ಇನ್ನೊಂದು ಎರಡು ಮ್ಯಾಚ್ ರನ್ ಹೊಡಿತು ಅಂದ್ರೆ ವಾಷಿಂಗ್ಟನ್ ಸುಂದರ್ ಆಪ್ಷನ್ಸ್ ಓಪನ್ ಆಗುತ್ತೆ, ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. 6-7-8 ಅಲ್ಲಿ ಚೆನ್ನಾಗಿರುತ್ತೆ ವಿಜಯ್, ಟೀಮ್ ಬ್ಯಾಲೆನ್ಸ್ ಚೆನ್ನಾಗಿರುತ್ತೆ ಇಂಡಿಯಾದ ಅವಾಗ. ಯಾಕಂದ್ರೆ ನಾವು ನೋಡಿದ್ವಲ್ಲ 2011 ವರ್ಲ್ಡ್ ಕಪ್ ಇಂಡಿಯಾಗಿದ್ದಾಗ ಎಷ್ಟೊಂದು ಬೌಲಿಂಗ್ ಬ್ಯಾಟಿಂಗ್ ಆಪ್ಷನ್ಗಳಿತ್ತು, ಬ್ಯಾಟಿಂಗ್ ಡೆಪ್ತ್ ಇತ್ತು ನಮ್ದು. ಅದೇ ಥರ ಒಂದು ಟೀಮ್ನ ತಯಾರಿ ಮಾಡ್ಬೋದು ಈ ವರ್ಲ್ಡ್ ಕಪ್ ಕೂಡ. ಇನ್ನೊಂದು ಮೆನ್ಷನ್ ಮಾಡಲೇಬೇಕು ಇಂಪ್ರೂವ್ಮೆಂಟ್ ಅಂದಾಗ, ಸ್ಯಾಂಟ್ನರ್ ಮಾಡಿದಂಥ ಸ್ಪೆಲ್ಲು. ನನ್ನ ಪ್ರಕಾರ ದಿಸ್ ಪಾಯಿಂಟ್ ಆಫ್ ಟೈಮ್ ಸ್ಟೇಟ್ಮೆಂಟ್ ಮಾಡ್ತಾ ಇದ್ದೀನಿ, ಒನ್ ಆಫ್ ದ ಬೆಸ್ಟ್ ಲೆಫ್ಟ್ ಆನ್ ಸ್ಪಿನ್ನರ್, ಫಿಂಗರ್ ಸ್ಪಿನ್ನರ್ ಲೆಫ್ಟ್ ಆನ್ ಸ್ಪಿನ್ನರ್ ಆಗಿ ಶಾರ್ಟ್ ಆಫ್ ಫಾರ್ಮೆಟಲ್ಲಿ ಅಂತಂದರೆ ಅದು ಯಾರು ಅಲ್ಲ, ಅದು ಸ್ಯಾಂಟ್ನರ್. ನಮ್ಮ ಇಂಡಿಯಾನಲ್ಲೇ ಮೇ ಬಿ ಅಕ್ಷರ್ ಪಟೇಲ್ ಡಿಫ್ರೆಂಟ್ ಬೌಲರ್ ಇರ್ಬೋದು, ಜಡೇಜಾ ಬೇರೆ ಬೌಲರ್ ಇರ್ಬೋದು, ಬಟ್ ವೇರಿಯೇಷನ್ ಇರುವಂಥ ಕ್ಲಾಸಿಕಲ್ ಲೆಫ್ಟ್ ಆನ್ ಸ್ಪಿನ್ನರ್ ಅಂದರೆ ಸ್ಯಾಂಟ್ನರ್. 4 ಓವರ್ 18 ಡಾಟ್ ಬಾಲ್ 11 ರನ್ನು 2 ವಿಕೆಟ್. ಸ್ಪೆಲ್ ಬೌಂಡ್ ಅಂತ ಹೇಳ್ತೀನಿ ಇದು, ಸ್ಪೆಲ್ ಸ್ಪೆಲ್ ಬೌಂಡ್ ಸ್ಪೆಲ್. ಯಾರ್ಯಾರು ಕಾಟ ಕೊಟ್ರು ಗೊತ್ತಾ? ಸೂರ್ಯ ಹೆಂಗ್ ಮೇಡಿನ್ ಹಾಕಿದ್ದು ಇದುವರೆಗೂ ಟಿ ಟ್ವೆಂಟಿಲಿ ಅವ್ರು ಒಂದ್ ಮೇಡಿನ ಕೊಟ್ಟೇ ಇಲ್ಲ ವಿಜಯ್. ಅವರು ಮೇಡಿನ್ ಮೇಡಿನ್ ಅಂದ್ರೆ ಸೂರ್ಯಕುಮಾರ್ ಯಾದವ್ ಮೇಡಿನ್ ಆಡ್ತಾರೆ ಅಂದ್ರೆ ಏನೋ ಇರಬೇಕು ಅಂತಾನೆ ಅರ್ಥ. ಅದು ಆ ತರ ಸ್ಟ್ಯಾಂಡರ್ಡ್ ಸೆಟ್ ಮಾಡಿದ್ರೆ ಅಗೇನ್ಸ್ಟ್ ಸ್ಪಿನ್ನರ್ಸ್. ಅಂಡ್ ಇವ್ರು ಕಾಟ ಕೊಡೋದು ಯಾಕೆ ಅಂತ ಇನ್ನೊಂದು ವೀಡಿಯೋ ಎಕ್ಸ್ಪ್ಲೈನ್ ಮಾಡ್ತೀನಿ, ಯಾಕೆ ಇವ್ರು ಒನ್ ಆಫ್ ದ ಬೆಸ್ಟ್ ಲೆಫ್ಟ್ ಆನ್ ಸ್ಪಿನ್ ಅಂತ ಟೆಕ್ನಿಕಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಇಲ್ಲಿ ಇನ್ನೊಂದು ಯೋಚನೆ ಆಗಿರೋದು ಯಾರು ಗೊತ್ತಾ ಬಗ್ಗೆ ನಂಗೆ, ಇಶಾನ್ ಕಿಶನ್ ಬಗ್ಗೆ. ತಿರ್ಗಾ ತಿರುಗಿದ್ರೆ ಗಾನ್ ಕೇಸ್ ಆಗೋದ್ರು, ಸ್ಕ್ವೇರ್ ಆನ್ ಹೋಗಿದ್ರು, ಶುಭ್ಮನ್ ಗಿಲ್ ಔಟ್ ಆಗಿರ್ಬೋದು, ಹೌದು ಶಾರ್ಟ್ ಸೆಲೆಕ್ಷನ್ ಒಂದ್ಸಲಿ ಆಗುತ್ತೆ, ಅರ್ಧ ಪಿಚ್ ಗೆದ್ದಿದ್ದು. ಬಟ್ ಇಶಾನ್ ಕಿಶನ್ ಇದು ಇಶ್ಯೂ ಕಾಣಿಸ್ತಾ ಇದೆಯಪ್ಪ, ತಿರುಗಿದ್ರೆ ಸ್ವಿಂಗ್ ಆದ್ರೆ. ಅಂದ್ರೆ ಏನ್ ಗೊತ್ತಾ ವಿಜಯ್, ಕ್ಲಿಯರ್ ಕಟ್ ಮೆಸೇಜ್, ಇಶಾನ್ ಕಿಶನ್ ಎಷ್ಟೇ ಚೆನ್ನಾಗಿ ಆಡಿದ್ರೆ ಅವರು ಅವ್ರನ್ನ ಮಿಡ್ಲ್ ಆರ್ಡ್ರಲ್ಲಿ ಇವ್ರಿಗೆ ಅಕಾಮಡೇಟ್ ಮಾಡೋಣ ಅಂತ ಟೀಮ್ ಮ್ಯಾನೇಜ್ಮೆಂಟ್ ಯೋಚನೆ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಸ್ಪಿನ್ ವಿರುದ್ಧ ಅವರು ಟೆಕ್ನಿಕ್ ಆಗಲಿ ಅಥವಾ ಅವ್ರ ಪರ್ಫಾರ್ಮೆನ್ಸ್ ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಇವ್ರು ಬರೀ ಆಸ್ ಎ ಓಪನರ್ ಮಾತ್ರ ಆಡೋಕ್ಕಾಗೋದು ಅಂತ ಯೋಚನೆ ಮಾಡಿ ಮೇಲುಗಡೆ ಮಾತ್ರ ಕಳ್ಸೋಕ್ಕಾಗತ್ತೆ ಇಶಾನ್ ಕಿಶನ್ನ. ಆಮೇಲೆ ಅಪೋನೆಂಟ್ಸ್ ಕೂಡ ಇವ್ರ ಸ್ಪಿನ್ನರ್ಸ್ ವಿರುದ್ಧ ಈ ಥರ ಏನಾದರೂ ಔಟ್ ಆಗಿದ್ದು ನೋಡಿದ್ರೆ ಅವ್ರು ಸ್ಟ್ರೈಟ್ ಅವೇ ಓಪನಿಂಗಲ್ಲ ಸ್ಪಿನ್ನರ್ ತಂದುಬಿಡ್ತಾರೆ. ಇವ್ರ ಜನಕ್ಕೆ ಫ್ಯಾನ್ಸ್ಗೆ ಇನ್ನೊಂದು ಡೌಟ್ ಇರ್ಬೋದು, ಇಷ್ಟೆಲ್ಲ ರನ್ ಹೊಡೆದಾದ್ಮೇಲೆ ನೀವು ಸ್ಪಿನ್ನರ್ಸ್ಗೆ ಆಡೋಕ್ಕೆ ಕಷ್ಟಪಡ್ತಾ ಇರಲ್ಲ, ಆಡಕ್ಕೆ ಬರಲ್ಲ ಅಂತ ಹೇಳ್ತೀರ, ಭಾಳ ಹುಷಾರಾಗಿ ಮಾತಾಡೋದು ನಾನು, ಆಡಕ್ಕೆ ಬರಲ್ಲ ಅಂತ ಹೇಳ್ತಿಲ್ಲ, ಟರ್ನ್ ಆದಾಗ ಪ್ರಾಬ್ಲಮ್ ಇದೆ, ನಿಂತು ಬಂದಾಗ ಪ್ರಾಬ್ಲಮ್ ಇದೆ. ಸ್ಪಿನ್ನರ್ಸ್ ಅಗೇನ್ಸ್ಟ್ ಫ್ಲಾಟ್ ವಿಕೆಟಲ್ಲಿ ತಿರುಗ್ದಾಗ ರಾಚ ರಾಚ ಆಚೆ ಹೊಡಿತಾರೆ, ಅದು ನಾನು ನೋಡಿದ್ದೀನಿ. ಇಲ್ಲೇ ಕ್ಲಾರಿಫೈ ಮಾಡ್ತಾ ಇದ್ದೀನಿ, ಪಿಚ್ಚಲ್ಲಿ ಹೆಲ್ಪ್ ಇದ್ದಾಗ ಕ್ವಾಲಿಟಿ ಬೌಲಿಂಗ್ ಅಗೇನ್ಸ್ಟು ಎರಡು ಫ್ಯಾಕ್ಟರ್ ಕನ್ಸಿಡರ್ ಮಾಡಿದ್ರೆ ಇಶಾನ್ ಕಿಶನ್ ಇನ್ನೂ ವರ್ಕ್ ಇನ್ ಪ್ರೋಗ್ರೆಸ್. ನನಗೆ ದೊಡ್ಡ ಕನ್ಸರ್ನ್ ಆಗಿರೋದು ಏನು ಗೊತ್ತಾ, ಇಶಾನ್ ಕಿಶನ್ನು ಇದ್ದಾರೆ ಟೆಸ್ಟ್ ಟೀಮಲ್ಲಿ, ಶುಭ್ಮನ್ ಗಿಲ್ಲು ಇದ್ದಾರೆ, ನಿನ್ನೆ ಸ್ಪಿನ್ ವಿರುದ್ಧ ಇಬ್ರು ಅಷ್ಟು ಕನ್ವಿನ್ಸಿಂಗ್ ಆಗಿ ಕಾಣಲಿಲ್ಲ ಅವರು. ಸೂರ್ಯಕುಮಾರ್ ಯಾದವ್ ಅಂತೂ ತೋರಿಸಿದ್ರು ಸ್ಪಿನ್ ವಿರುದ್ಧನೂ ನಾನು ಆಡ್ತೀನಿ ಅಂತ, ಸ್ವಲ್ಪ ಯೋಚನೆ ಆಗುತ್ತೆ ಇನ್ ಕೇಸ್ ನಾಳೆ ಇವರು ಪ್ಲೇಯಿಂಗ್ ಲೆವೆನಲ್ಲಿ ಬಂದರೆ ನೇತನ್ ಲಯನ್ ಆಸ್ಟನ್ ಏಗರ್ ವಿರುದ್ಧ ಟರ್ನಿಂಗ್ ಟ್ರ್ಯಾಕಲ್ಲಿ ಹೇಗೆ ಆಡ್ತಾರೆ, ಅದು ಸಿಲಿ ಪಾಯಿಂಟ್ ಶಾರ್ಟ್ ಲೆಗ್ ಬ್ಯಾಕ್ವರ್ಡ್ ಶಾರ್ಟ್ ಲೆಗ್ ಎಲ್ಲ ಇದ್ದಾಗ ಈ ಪರ್ಫಾರ್ಮೆನ್ಸು ಇಲ್ಲ ರಿಯಾಕ್ಟ್ ಮಾಡಿದ್ ನೋಡ್ತು ಅಂತಂದ್ರೆ ನಿಂಗೆ ಇಶಾನ್ ಕಿಶನ್ ಆಡಿಸ್ದೇ ಇರ್ಬೋದು ಟೆಸ್ಟ್ ಮ್ಯಾಚಲ್ಲಿ, ಟೀಮಲ್ಲಿ ಇಟ್ಕೊಂಡಿದ್ರು ಕೂಡ ಕೇಸ್ ಭರತ್ ಆಡಿಸ್ಬಿಡ್ಬೋದು. ಅವ್ರ ಮೇಲೆ ಡಿಪೆಂಡ್ ಆಗ್ಬೇಕಾಗತ್ತೆ, ಯಾಕಂದ್ರೆ ಅವರು ಸುಮಾರು ವರ್ಷದಿಂದ ಇದಾರೆ ಸ್ಕೀಮ್ ಆಫ್ ಥಿಂಗ್ಸ್ ಅಲ್ಲಿ ಟೆಸ್ಟ್ ಅಲ್ಲಿ. ಏನಪ್ಪ ಅಂದ್ರೆ ಅವ್ರು ಡಮಲ್ ಡಿಮಿಲ್ ಬ್ಯಾಟ್ಸ್ಮನ್ ಅಲ್ಲ, ಬಟ್ ಡಿಪೆಂಡಬಲ್ ಬ್ಯಾಟ್ಸ್ಮನ್. ಎಷ್ಟು ಆಸ್ಪೆಕ್ಟ್ಸ್ ಒಂದು ಮ್ಯಾಚ್ ಇಂದ ತೆಗೆದಿದೀವಿ ನೋಡಿ ಲೆಕ್ಕ. ಅಂದ್ರೆ ಒಂದ್ ಚಾನ್ಸ್ ಸಿಕ್ಕರು ಸಾಕು ಉಳುಕ್ ತೆಗೆದ್ರಲ್ಲಿ, ಬಡಿ ಮಕ್ಕಳ ಉಳುಕೇ ಹುಡುಕ್ತಿರ್ತೀರಾ ಅಂತ ಬೈತಾರಿಲ್ಲ ಜನ. ಉಳುಕಿಲ್ಲಪ್ಪ, ನಾನು ಅದ್ರಲ್ಲಿ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇನಿ. ನಿನ್ನೆ ಅವ್ರ ಟ್ವೀಟ್ ಅವ್ರಿಗೆ ಹೋದೆ ಹೇಳಿದೆ ಇದಿದ್ದಷ್ಟು ನೆಗೆಟಿವ್ ಟ್ವೀಟೇ ನಾನು ನೋಡಿಲ್ಲ ಅಂತ. ಸೊ ನಾನೇ ಹೆಂಗ್ ಮಾತಾಡಕ್ಕಾಗ, ಹಿಪೋಕ್ರೆಟ್ ಆಗೋಗ್ತೀನಿ ನಂಗೆ ಮಾತಾಡಿದ್ರೆ. ಬಟ್ ಇಲ್ಲಿ ಅಡ್ರೆಸ್ ಮಾಡ್ಬೇಕಾದ್ರೆ ಇಶ್ಯೂಗಳು ಅಂತ ಹೇಳ್ತಾ ಇನಿ. ಸೋತ್ರು ಅನ್ನೋದಲ್ಲ, ಸೋಲದ್ ಇದ್ದಿದೆ, ನ್ಯೂಜಿಲೆಂಡ್ ಒಳ್ಳೆ ಸೈಡೆ ಬಟ್ ಮಜಾ ಇರುತ್ತೆ ಅಂತ ಹೇಳ್ತಿದ್ವಿ. ಬಟ್ ಇಲ್ಲಿ ಸಮುದ್ರ ಮಂಥನ ಮಾಡಿದಾಗ ಒಳ್ಳೆದು ಬರುತ್ತೆ ಕೆಟ್ಟದು ಬರುತ್ತೆ, ಯಾರ ಬಗ್ಗೆನೂ ಜಜ್ಮೆಂಟ್ ಮಾಡ್ತಾ ಇಲ್ಲ. ಬಟ್ ಯಾರಿಗೇನು ಚಾಲೆಂಜು ಅಂತ ಹೇಳ್ತೀನಿ, ಆಸ್ ಎ ಕ್ರಿಕೆಟರ್ ಹೇಳ್ತಾ ಇದ್ದೀನಿ. ಇವಾಗ ಆಪೋಸಿಷನ್ ಟೀಮಲ್ಲಿ ಕೂತ್ಕೊಂಡು ನಾನೇ ಕೋಚ್ ಆಗಿ ನೋಡ್ತೀನಿ ಇಂಡಿಯನ್ ಟೀಮಲ್ಲಿ ಯಾರ್ಯಾರ್ದೇನು ಅಂತ ನೋಡ್ದಂಗೆ ಇದೆ ಅಷ್ಟೇ ಹೇಳ್ತಾರೆ ಅಂತ. ಅಲ್ಲ ವಿಜಯ್, ಏನು ಗೊತ್ತಾ, ಸಮುದ್ರ ಮಂಥನ ಮಾಡಿದಾಗ ವಿಷ ಬರುತ್ತೆ, ವಿಷ ಕುಡಿಯೋದು ಯಾರು ಶಿವ ಅಂತ ನೀನು ಪ್ರಶ್ನೆ ಕೇಳಬೇಕಾಗತ್ತೆ. ನೀಲಿ ನೀಲಿ ಆಗುತ್ತೆ ಯಾರು ಶಿವ ಅಂತ ಅದಕ್ಕೆ ಕೇಳಿದ್ನೆ ನಿನಗೆ. ಬಟ್ ಏನು ಗೊತ್ತಾ ವಿಜಯ್, ನಿನ್ಗೆ ಅಲ್ಲಿ ಬರೀ ಒಂದು ಟ್ವೀಟ್ ತೋರಿಸೋದಲ್ವಾ, ಆಮೇಲೆ ಆ ವ್ಯಕ್ತಿ ಇನ್ನೂ ಒಂದು 2-3 ಟ್ವೀಟ್ ಮಾಡಿದ್ರು, ಸರ್ ನಾನು ಕೇಳಿದ್ದು ಸ್ವಲ್ಪ ಅಪಾರ್ಥ ಮಾಡ್ಕೊಂಬಿಟ್ರಿ ನೀವು, ಸೂರ್ಯಕುಮಾರ್ ಯಾದವ್ ಚೆನ್ನಾಗಿ ಆಡಲ್ಲ ಅಂತಲ್ಲ, ಬಿಗ್ ಗೇಮ್ಸ್ ಬಂದಾಗ ನಾವು ಬಿಗ್ ನೇಮ್ಸ್ ಅಂತ ಮಾತಾಡ್ತೀವಿ, ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅವ್ರುಗಳೆಲ್ಲ ಬಿಗ್ ಗೇಮ್ಗಳಲ್ಲಿ ಹೊಡಿತಾರೆ ಅಂತ. ಸೊ ಆ ಗೇಮ್
ನಾನು ಎಕ್ಸಾಜಿರೇಟ್ ಮಾಡಿ ಅವ್ರನ್ನ ನೀನು ಬಿಲ್ಡಪ್ ಕೊಡ್ತೀನಿ ಅಂದ್ರೆ ನನ್ನ ಮಗವೇ ಸೂರ್ಯಕುಮಾರ್ ಇಲ್ವೇ ನಮ್ಮ ಅಣ್ಣವೇ ತಮ್ಮವೇ ಯಾರೋ ಅಲ್ಲ ಬಟ್ ನನಗೇನು ಬಿಲ್ಡಪ್ ಕೊಡೋಕೇನು ನನಗೇನು ಎಕ್ಸ್ಟ್ರಾ ಕಾಸು ಕೊಡ್ತಾರೆ ಸ್ಟಾರ್ ಸ್ಪೋರ್ಟ್ಸ್ ಇಲ್ಲ ಬಟ್ ಏನಂತಂದ್ರೆ ಇಷ್ಟು ಅಚೀವ್ ಮಾಡಿದಂಥ ಸೂರ್ಯಕುಮಾರ್ ಯಾದವ್ ಎಕ್ಸ್ಟ್ರಾಡಿನರಿ ಸ್ಟ್ರೋಕ್ ಮೇಕಿಂಗು ಅಲ್ಲೂ ಒಂದು ಹುಡುಗ 100% ಅಲ್ಲಿ 97 ತೆಗೆದು ಅವನಿಗೆ ಇನ್ನು 3% ತೆಗೆದಿಲ್ಲ ಯಾಕೆಂದ್ರೆ ಯಾವ್ದೋ 3 ಮ್ಯಾಚ್ ಔಟ್ ಆಗಿದ್ದೀರಾ ಅಂತ ಹೇಳಿದ್ರೆ ಪಾಕಿಸ್ತಾನ್ ಅಗೇನ್ಸ್ಟ್ ಔಟ್ ಔಟ್ ಆಗೋದು ಸಹಜ ಬಟ್ ಔಟ್ ಆಗಿರೋ ರೀತಿ ಹೇಳ್ತೀನಿ ಸ್ಟ್ರಗಲ್ ಮಾಡಿ ಔಟ್ ಆದ್ರೆ ಇಲ್ಲ ಒಂದು ಚಾನ್ಸ್ ಕೊಟ್ಟಿದ್ರೆ ಕಾಟ್ ಬಿಹೈಂಡ್ ಔಟ್ ಆಗಿದ್ರು ದುಬೈನಲ್ಲಿ ಒಂದು ಚಾನ್ಸು ಈ ಆಸ್ಟ್ರೇಲಿಯಾ ಕಾಟ್ ಬಿಹೈಂಡ್ ಆದ್ರು ಅಂದ್ರೆ ಬ್ಯಾಕ್ಅಪ್ ಅಲ್ಲಿ ಅಂತಲ್ಲಿ ಔಟ್ ಆಗೋದು ಸಹಜ ಬಟ್ ಸ್ಟ್ರಗಲ್ ಮಾಡಿರ ಇವಾಗ ಇಶಾನ್ ಕಿಶನ್ ಬಗ್ಗೆ ಸ್ಟ್ರಗಲ್ ಮಾಡ್ತೀರಿ ಅಂತ ಹೆಂಗಿಲ್ಲ ಆತರ ಸೂರ್ಯಕುಮಾರ್ ಬಗ್ಗೆ ಹೇಳ್ದ ಇಲ್ಲ ಬಟ್ ನೀವು ಆಸ್ ಎ ಅಂತ ಪ್ಲೇಯರ್ಗಳನ್ನ ಈಗ ಏನಾಯ್ತು ಗೊತ್ತಾ ನನಗೆ ಅನ್ಸಿದ್ದು ಆ ಮೊಮೆಂಟ್ ಅಲ್ಲಿ ಅಪಾರ್ಥಲ್ಲ ಇದು ಕ್ರಾಬ್ ಮೆಂಟಾಲಿಟಿ ಅಂತ ಅನ್ಸ್ಬಿಡುದು ನಮ್ಮ ದೇಶದಲ್ಲಿರೋ ಪ್ಲೇಯರ್ಗಳಿಗೆ ನಾವು ಯೂಶಲಿ ನಾವು ರೋಹಿತ್ಗೂ ನನ್ನ ಯಾವತ್ತೂ ಕೆಳಗಡೆ ಹಾಕಿಲ್ಲ ಎಷ್ಟು ಜನ ರೋಹಿತ್ ಹೇಟರ್ಸ್ ಇದ್ದಾರೆ ಬಟ್ ನಾನು ಹೇಳ್ತಾ ಇರ್ತೀನಿ ಆ ತರ ವ್ಯಕ್ತಿ 500 ಹೊಡೆದಂತ ವ್ಯಕ್ತಿಗೆ ನೀವು ಕೆಳಗಡೆ ಹಾಕಬಾರ್ದು ಒಬ್ಬರನ್ನ ಯಾರೋ ಮೇಲೆ ಎತ್ತೋದು ಇನ್ನೊಬ್ಬರನ್ನ ಕೆಳಗಡೆ ಹಾಕಬಾರ್ದು 300 ಹೊಡೆದಂತ ವ್ಯಕ್ತಿನ ತೋರಿಸಿ ಅಂತ ಕಣ್ಣು ಕಾಣದೇ ಇಲ್ಲ ಆಮೇಲೆ ಒಳ್ಳೇದು ಹೇಳಿದಾಗ ಅದೇನು ಸರಿ ಒಂದಂತೂ ಕ್ಲಿಯರ್ ಆಗಿದೆ ವಿಜಯ್ ಜಗತ್ತಲ್ಲಿ ಸೂರ್ಯಂಗಿಂತ ಬ್ರೈಟೆಸ್ಟ್ ಇಲ್ಲ ಟಿ ಟ್ವೆಂಟಿಲಿ ಸೂರ್ಯಗಿಂತ ಬೆಟರ್ ಬ್ಯಾಟ್ಸ್ಮನ್ ಇಲ್ಲ ಐಸಿಸಿನ ಚಾಪ್ ಮಾಡ್ತಾರೆ ಟಿ ಟ್ವೆಂಟಿ ಅಂತಾನೆ ಮಾತಾಡ್ತಾರೆ ಇನ್ನು ಓಡಿಯನ್ನಲ್ಲಿ ಆಡಬೇಕು ಅಂತಾರೆ ಅದನ್ನು ಹೆಂಗ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೆ ನಾನು 15th ಓವರ್ ತನಕ ಕಾದು ಮೇ ಬಿ 20th ಓವರ್ ಅಂದ್ರೆ ನಂಬರ್ 5 ನಂಬರ್ 6 ಆಡ್ಸಿ ಸೂರ್ಯಂಗೆ ಅಲ್ಲಿ ಬಂದು ದಂಚ್ತಾರೆ ಆಗ್ತಾರೆ ಅಂತ ಸೊ ಯಾವುದೇ ಪ್ಲೇಯರ್ ಬಗ್ಗೆ ಜಜ್ಮೆಂಟ್ ಮಾಡಲ್ಲ ಬಟ್ ಏನ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೆ ನಾನು ಅದು ಹೆಂಗ್ ಆಗ್ಬೋದು ಅಟ್ ದ ಎಂಡ್ ಆಫ್ ದ ಡೇ ಏನ್ ಗೊತ್ತಾ ನಮ್ಮ ಇಂಡಿಯಾ ವರ್ಲ್ಡ್ ಕಪ್ ಗೆಲ್ಬೇಕು ಅಂತ ಆಸೆ ಅಪ್ಪ ಅಲ್ಲ ಈಗ ಟಿ ಟ್ವೆಂಟಿಗೆ ಈ ತರ ಯಂಗ್ ಟೀಮು ಒಂದು ಸ್ವಲ್ಪ ಇನ್ಎಕ್ಸ್ಪೀರಿಯನ್ಸ್ ನ್ಯೂಜಿಲೆಂಡ್ ವಿರುದ್ಧನೇ ಅದು ಇಂಡಿಯಾಲೇ ಕಷ್ಟಪಟ್ಟಿದ್ದಾರೆ ಅಂದರೆ ಹೇಗಿದೆ ಭಾರತದ ಫ್ಯೂಚರು ಟಿ ಟ್ವೆಂಟಿಲಿ ನಾಳೆ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಬುಮ್ರಾ ರವೀಂದ್ರ ಜಡೇಜಾ ಈ 4 ಜನ ದಿಗ್ಗಜ ಪ್ಲೇಯರ್ ಇಲ್ಲದೆ ಇದ್ದಾಗ ಇಂಡಿಯಾ ಟಿ ಟ್ವೆಂಟಿಲಿ ಕಾಂಪಿಟೇಟಿವ್ ಆಗ್ತಾರಾ ಅಂತ ಯಾಕಂದರೆ ಇಡೀ ಇಂಡಿಯನ್ ಟೀಮ್ ನೀನು ಗಮನಿಸಿದ್ರೆ ವಿಜಯ್ ಹಾರ್ದಿಕ್ ಪಾಂಡ್ಯ ಸೂರ್ಯಕುಮಾರ್ ಯಾದವ್ ಒಂದು ಹಂತಕ್ಕೆ ಎಕ್ಸ್ಪೀರಿಯನ್ಸ್ ಇದೆ ಅಂತ ಬಿಟ್ಟರೆ ಇನ್ನು 9-9 ಎಕ್ಸ್ಪೀರಿಯನ್ಸ್ ಇಲ್ದಿರೋ ಪ್ಲೇಯರ್ ನನ್ನ ಪ್ರಕಾರ ಇಂಪ್ರೂವ್ ಆಗ್ತಾರೆ ಅಂತ ಅನ್ಕೊಂತೀನಿ ಫಾರ್ ದ ಬೆಟರ್ ಹೇಳ್ತೀನಿ ಇಂಥ ಕಂಡೀಷನ್ಸ್ ಎಲ್ಲ ಆಡಿಸ್ಬೇಕು ಸಡನ್ ಆಗಿ ಎನ್ಕೌಂಟರ್ ಮಾಡಬಾರ್ದು ಇಂಥ ಕಂಡೀಷನ್ಸ್ ಅವಾಗ ಅವಾಗ ಇಂಥ ಕಂಡೀಷನ್ಸ್ ಆಡಬೇಕು 20 ನೋಡಿಲ್ಲ ಅದಕ್ಕೆ ವ್ಯಾಲ್ಯೂ ಇರುತ್ತೆ ಬರೇ ಫ್ಲಾಟ್ ವಿಕೆಟ್ ಅಲ್ಲಿ 200 ಹೊಡೆದೆ 75 ಹೊಡೆದೆ ಈ ಸ್ಟ್ರೈಕ್ ರೇಟು ಇಲ್ಲೇ ನೋಡೋ ನಂಬರ್ ಸುಳ್ಳೇಳುತ್ತೆ ಅಂತ ಹೇಳ್ತಾ ಇದ್ದು ಈ ಮ್ಯಾಚ್ನ ಯಾರ ನೋಡ್ತಾರ ಈಗ ಡೆವಿನ್ ಕಾನ್ವೆ ಆಡಿದಂಥ ಇನ್ನಿಂಗ್ಸ್ಗೆ ಮೋರ್ ವ್ಯಾಲ್ಯೂ ಇಲ್ವಾ ವಾಷಿಂಗ್ಟನ್ ಸುಂದರ್ ಆಡಿದಂಥ ಇನ್ನಿಂಗ್ಸ್ಗೆ ಮೋರ್ ವ್ಯಾಲ್ಯೂ ಇಲ್ವಾ ಸೂರ್ಯ ಆಡಿದಂಥ 30 ಇರ್ಬೋದು 40 ಇರ್ಬೋದು ಬಟ್ ಆ ಕಂಡೀಷನ್ಸ್ ಹೆಂಗಿತ್ತು 2-down ಇದ್ರು ಅಂಡ್ ಎವ್ರಿ ಟೈಮ್ ಸೂರ್ಯ ಬಂದಾಗ್ಲೂ ನೋಡಿದ್ದೀನಿ ನಾನು ಇಲ್ಲ 2-down 3-down ಇರ್ತಾ ಇರ್ಕೊಂಡು ಅಂತ ಟೈಮಲ್ಲಿ ಬಂದು ಆಡಿದಂಥ ಇನ್ನಿಂಗ್ಸ್ಗಳು ಅದಕ್ಕೆ ಯಾಕೆ ವ್ಯಾಲ್ಯೂ ಕೊಟ್ಟಲ್ಲ ಹಂಗೆ ವಿಜಯ್ ಏನು 33-3 ಇದ್ವಿ ಹಾರ್ದಿಕ್ ಪಾಂಡ್ಯ ವಾಕಿಂಗ್ ಮಾಡಿದಾಗ ಒಂದು ಹಂತದಲ್ಲಿ ಸ್ಟ್ರಗಲ್ ಮಾಡ್ತಾ ಇದ್ದೆ ಅಲ್ಲಿಂದ ಪಾರ್ಟ್ನರ್ಶಿಪ್ ಚೆನ್ನಾಗಿ ಬರ್ತಾ ಇತ್ತು ಆಮೇಲೆ ನಿನ್ನೆ ಇನ್ನೊಂದು ಅಬ್ಸರ್ವ್ ಮಾಡಿದ್ದು ಏನು ಗೊತ್ತಾ ವಿಜಯ್ 58 ಡಾಟ್ ಬಾಲು ಇಂಡಿಯನ್ ಇನ್ನಿಂಗ್ಸಲ್ಲಿ 58 ಡಾಟ್ ಬಾಲು ಟಿ ಟ್ವೆಂಟಿ ಕ್ರಿಕೆಟಲ್ಲಿ ಅಂದರೆ ನಿಮಗೆ ಗುರು 10 ಮೇಡ್ ಇನ್ ಬಗ್ಗೆ ನಾವು ಮಾತಾಡ್ತಾ ಇರೋದು ಯಾತಕ್ಕೆ ಈ ಥರ ಅಂತ ಸ್ವಲ್ಪ ಅವಲೋಕನ ಮಾಡಿದ್ರೆ ನೀನು ವಿಜಯ್ ಸ್ವೀಪ್ ಹೊಡೀಲಿಲ್ಲ ಹಾರ್ದಿಕ್ ಪಾಂಡ್ಯ ಸುಮಾರು ಡಾಟ್ ಬಾಲ್ಗಳು ಆಡಿದ್ರು ಸೂರ್ಯಕುಮಾರ್ ಯಾದವ್ ಇನ್ನೊಂದು ಎಂಡಲ್ಲಿ ಸ್ವೀಪ್ ಹೊಡೆದು ಒಂದು ಸಿಂಗಲ್ ತೊಗೊಂಡ್ರೆ ಹಾರ್ದಿಕ್ ಪಾಂಡ್ಯಗೆ ಅಷ್ಟು ಈಸಿಯಾಗಿ ಸಿಂಗಲ್ ಸಿಗ್ತಾ ಇರಲಿಲ್ಲ ಸ್ಟ್ರೈಕ್ ರೊಟೇಷನ್ನು ಆಗ್ತಾ ಇರಲಿಲ್ಲ ನಮ್ಮ ಇಂಡಿಯನ್ ಸ್ವೀಪ್ ಹೊಡೆಯಲ್ಲ ಅನ್ನೋದು ಜಗತ್ ಸತ್ಯ ಆಗೋಗಿದೆ ಇವಾಗ ಕಡು ಸತ್ಯನೂ ಆಗೋಗಿದೆ ಬಟ್ ಇನ್ನೂ ಅಡ್ರೆಸ್ ಮಾಡ್ತೇನೆ ಅಂತ ಅನ್ಕೊಂಡು ನಾನು ಹೋಪ್ಫುಲ್ ಆಗಿದ್ದೀನಿ ಈಗ ಇನ್ನೆರಡು ಟಿ ಟ್ವೆಂಟಿನಲ್ಲೂ ಬೇರೆ ಬೇರೆ ತರ ವಿಕೆಟ್ ಸಿಗುತ್ತೆ ಅಲ್ಲಿ ಹೆಂಗ್ ರೆಸ್ಪಾಂಡ್ ಮಾಡ್ತೇನೆ ಅಂತ ಕಾದ್ ನೋಡ್ತೇನೆ ಖಾನ ಲಕ್ನೌ ನಾಳೆ ಹೌದು ಅದು ದೊಡ್ಡ ಸ್ಟೇಡಿಯಂ ಹಾ ಬಟ್ ಅಲ್ಲಿ ಸುಮಾರು ವುಮೆನ್ಸ್ ಮ್ಯಾಚ್ಗಳು ನೋಡಿ ಮೆನ್ಸ್ ಗೇಮ್ ಅಷ್ಟೊಂದು ಒಂದು ಜ್ಞಾಪಕ ಬರ್ತಾ ಇದೆ ವಿಜಯ ಅಲ್ಲಿ ಚೆಕ್ ಮಾಡ್ಬೇಕು ಸ್ವಲ್ಪ ರೆಕಾರ್ಡ್ಸ್ ಕಾದ್ ನೋಡೋಣ ಯಾಕೆಂದ್ರೆ ಅದು ಕೂಡ ಸ್ವಲ್ಪ ಡೈಸಿ ವಿಕೆಟ್ ಫ್ಲಾಟ್ ವಿಕೆಟ್ ಸಿಗೋದು ಕಷ್ಟನೇ ಸೊ ಹತ್ರ ಬೌಂಡ್ರಿ ಇರುತ್ತಲ್ಲೋ ಅಂತ ಬೌಂಡ್ರಿ ಡಿಸೈಡ್ ಮಾಡೋದು ಗ್ರೌಂಡ್ಸ್ ಮೆನ್ಗಳು ಅದು ಮಜಾ ಇರುತ್ತೆ ಜನೇ ಬಟ್ ಎನಿವೇ ಪಾಸಿಟಿವ್ಸ್ ಇಂಡಿಯಾಗೂ ಇದೆ ಸೋಲಲ್ಲೂ ಪಾಸಿಟಿವ್ಸ್ ಇದೆ ಅಂತೀನಿ ಪಾಠ ಕಲಿಯೋದ್ರಲ್ಲೂ ಪಾಸಿಟಿವ್ಸ್ ಇದೆ ಅಂತೀನಿ ಬಟ್ ನ್ಯೂಜಿಲೆಂಡ್ ಅವ್ರಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂದಿರುತ್ತಾ ಓ ಖಂಡಿತವಾಗ್ಲು ಯಾವ ಥರ ಗ್ಲೆನ್ ಫಿಲಿಪ್ಸ್ ಬ್ಯಾಟಿಂಗ್ ಆಡೋದು ಗ್ಲೆನ್ ಫಿಲಿಪ್ಸು ಕಾನ್ವೆ ಇಬ್ಬರದು ಪಾರ್ಟ್ನರ್ಶಿಪ್ ಮರೆಯಂಗಿಲ್ಲ ವಿ ಅವರೇ ಅಡಿಪಾಯ ಹಾಕೊಂಡು ಡೆರಿ ಮಿಲ್ಚಿಲ್ ಅದೇನೋ ಹೇಳಿದ್ದು ಇನಿಷಿಯಲಿ ಒಂದು ವಿಕೆಟ್ ಬಿದ್ದ ಮೇಲೆ ಅವ್ರ ಪಾರ್ಟ್ನರ್ಶಿಪ್ಪೇ ನಂಗೆ ಕಾನ್ಫಿಡೆನ್ಸ್ ಕೊಟ್ಟಿದ್ದು ಅಂತ ಆಮೇಲೆ ಡೌನ್ ದ ಆರ್ಡರ್ ಡೆರಲ್ ಮಿಚೆಲ್ ODIಸಲ್ಲಿ ರನ್ಸೇ ಬಂದಿಲ್ಲ ಈಗ ಸ್ಟ್ರೈಟ್ ಅವೇ ಫಸ್ಟ್ ಟಿ ಟ್ವೆಂಟಿಲಿ ಗೇಮ್ ಚೇಂಜರ್ ಆದರು ಡೆರಲ್ ಮಿಚೆಲ್ ಹಾಗಾಗಿ ನ್ಯೂಜಿಲೆಂಡ್ ಕಾನ್ಫಿಡೆಂಟಾಗಿ ಎಂಟರ್ ಆಗ್ತಾರೆ ಲಕ್ನೌವಲ್ಲಿ ನಾಳೆ ಅಂತ ನಂಗೆ ಅನಿಸ್ತಾರೆ ನಾಳೆ ಮ್ಯಾಚಲ್ಲಿ ಸಿಗೋಣ ಯಾಕೆಂತಂದರೆ ಭಾಳ ಮಜಾ ಇರುತ್ತೆ ಸೆಕೆಂಡ್ ಟಿ20 ಈ ಆ್ಯಂಗಲಲ್ಲಿ ನೋಡಿದ್ರೆ ಈ ಕ್ರಿಕೆಟ್ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳ್ತಾ ಇಲ್ಲ ಹಾಗೆ ನಾನು ಸ್ಯಾಂತ್ನರ್ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ದೀನಿ ಅದೊಂದು ಸೆಪ್ರೇಟ್ ವೀಡಿಯೋ ಮಾಡ್ತೀನಿ 5 ಯಾಕೆ ಒನ್ ಆಫ್ ದ ಬೆಸ್ಟ್ ಲೆಫ್ಟ್ ಆನ್ ಸ್ಪಿನ್ನರ್ ಅಂತಾನೆ ಥ್ಯಾಂಕ್ಸ್ ಜಾನಿ ಇದಕ್ಕೆ ಟೈಮ್ ರನ್ನಿಂಗ್ ಔಟಲ್ಲಿ ಜೈನ್ ಜಯ ಕರ್ನಾಟಕ ಮತ್ತೆ ಕೃಷ್ಣಾರ್ಪಣ ಸಿಗೋಣ ಥ್ಯಾಂಕ್ ಯು ವೆರಿ ಮಚ್